ಹಲೋ, ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಬನ್ನಿ, ಇವತ್ತು ನೋಡಿ ನಾನು ಸಾಬ್ದಾನಿ ವಡೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಾಬ್ದಾನಿ ವಡೆ, ತುಂಬ ಈಸಿ ಕೂಡ ಮಾಡೋದು. ಬನ್ನಿ, ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾವು ಸಾಬ್ದಾನಿನ ನೆನೆಸಿ ಒಂದು 7 ಇಲ್ಲ 8 ತಾಸು ನಾನು ನೆನೆಸಿನ ಇದನ್ನು ತೊಗೊಂಡಿದ್ದೀನಿ. ಒಂದು ಬಟ್ಲ ಇದೆ. ನಾನು ಶೇಂಗಾ ಪುಡಿನ ಈ ಥರ ಶೇಂಗಾನ ಹುರಿದ್ಬಿಟ್ಟು ಸ್ವಲ್ಪ ಅಂದರೆ ತರಿ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ತುಂಬ ಸಣ್ಣಕ್ಕೆ ಹಾಕ್ಕೋಬೇಡಿ. ನೋಡಿ, ನಾನು 2 ಆಲೂಗಡ್ಡೆನ ಈ ಥರ ತುರಿದ್ಬಿಟ್ಟು ತೊಗೊಂಡಿದ್ದೀನಿ, ಬೇಯಿಸಿ ತುರಿದಿದ್ದೀನಿ. ಚೆನ್ನಾಗಿ ಬೇಯಿಸಿಗೇಸಿ ತುರಿದು ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಖಾರ ಕಮ್ಮಿ ಇದೆ, ಅದಕ್ಕೋಸ್ಕರ ಅಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಒಣ ಖಾರ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ, ಜೀರಿಗೆ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಜೀರಿಗೆ ಕೂಡ ತುಂಬ ಟೇಸ್ಟ್ ಕೊಡುತ್ತೆ. ನಾನು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ. ಆ ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಖಾರ ಇದು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಬನ್ನಿ. ಇವಾಗ ಚೆನ್ನಾಗಿ ಕಲಸೋಣ ಹಿಟ್ಟನ್ನು. ನಾವು ಆಲೂಗಡ್ಡೆ ನೀರಿನ ಅಂಶ ಇರೋದರಿಂದ ನಾನು ಜಾಸ್ತಿ ನೀರು ಹಾಕಿಲ್ಲ, ನೀರೇ ನಾನು ಯೂಸ್ ಮಾಡ್ದೇ ಕಲಿಸ್ತಾ ಇದ್ದೀನಿ ನೋಡಿ. ಸಾಬ್ದಾನಿ ಕೂಡ ಚೆನ್ನಾಗಿ ನೆಂದಿದೆ, ತುಂಬ ಟೇಸ್ಟಿ ಆಗುತ್ತೆ ನೋಡಿ. ಈ ಥರ ಎಲ್ಲನೂ ಕಲಿಸ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇಲ್ಲಿ ಬನ್ನಿ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ ಇವಾಗ. ಚೆನ್ನಾಗಿ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ್ಮೇಲೇ ವಡೆ ಹಾಕಿ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಎಲ್ಲ ವಡೆಗಳು ನೋಡಿ. ಇವಾಗ ಇಷ್ಟೇ ಫ್ರೆಶ್ ಮಾಡಿದರೆ ಸಾಕು. ಇವಾಗ ನಾನು ಒಂದು ಆಗಿ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಂಜೆ ಟೀ ಟೈಮಲ್ಲಿ ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಈ ಥರ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸ್ವಲ್ಪ ಅಂಟ್ಕೊಳ್ಳುತ್ತೆ, ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ.